हाय फ्रेंड्स, ನನ್ನ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಾಗ ನಾನು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯದಲ್ಲಿ ಕೆಲವು ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿದ್ದು, ಹಾಗೆಯೇ ಅಪ್ಲಿಕೇಶನ್ ಹಾಕಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ, ಅಂದ್ರೆ ಪ್ರಾರಂಭವಾಗಿದೆ. ಆ ಅಪ್ಲಿಕೇಶನ್ ಅನ್ನು ಯಾವ ರೀತಿ ಹಾಕಬೇಕು ಅಂತನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದಾಗೆ ಕೊನೆ ತನಕ ನೋಡಿ. ಇದೇನಂತಂದ್ರೆ ಅಪ್ಲಿಕೇಶನ್ ಮೊಬೈಲ್ನಲ್ಲೇ ಹಾಕೋದು ಹೇಗೆ ಅಂತನ್ನೋದ್ರ ಬಗ್ಗೆನೇ ಕಂಪ್ಲೀಟ್ ಆದಂತ ಮಾಹಿತಿ ಐತೆ ಸ್ನೇಹಿತರೆ. ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳ್ರಿ. ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ನಾಗ ಚಿತ್ರದುರ್ಗ ಈ ಕೋರ್ಟ್ ಈ ತರ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಇಲ್ಲಿ ಫಸ್ಟ್ ಲಿಂಕ್ ಬರ್ತಿದೆ ನೋಡ್ರಿ ಸ್ನೇಹಿತರೆ, ಈ ಫಸ್ಟ್ ಲಿಂಕ್ ಬರ್ತಿದೆ ಅಲ್ಲ ಸ್ನೇಹಿತರೆ, ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗ್ತದ. ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೆಳಗ ಇಲ್ಲಿ ಚಿತ್ರದುರ್ಗ ರಿಕ್ರೂಟ್ಮೆಂಟ್ ಅಂತ ಜೂಮ್ ಮಾಡ್ತೀನಿ ನೋಡ್ರಿ ಸ್ವಲ್ಪ. ಇಲ್ಲಿ ನೋಡ್ರಿ ಸ್ನೇಹಿತರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೆಳಗಡೆನೆ ಫಸ್ಟ್ ಲಿಂಕ್ ಇದೆ, ಇಲ್ಲಿ ಚಿತ್ರದುರ್ಗ ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಚಿತ್ರದುರ್ಗ ಆನ್ಲೈನ್ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಈ ತರ ಪೇಜ್ ಓಪನ್ ಆಗ್ತದ. ಇಲ್ಲಿ ನೋಡ್ರಿ ಫಸ್ಟ್ ಲಿಂಕ್ ಏನೈತಲ್ಲ ಸ್ನೇಹಿತರೆ, ನೋಟಿಫಿಕೇಶನ್ ಅದ, ಆಮೇಲೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು, ಪೇಮೆಂಟ್ ಯಾವ ರೀತಿ ಮಾಡಬೇಕು, ಪೇಮೆಂಟ್ ಮಾಡಿದ ಫೀ ರಿಸಿಟ್ ಯಾವ ರೀತಿ ಅಪ್ಲೋಡ್ ಮಾಡ್ಕೊಳ್ಬೇಕು, ಹೆಂಗ್ ಪೇಮೆಂಟ್ ಕನ್ಫರ್ಮೇಶನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ ಐತಿ. ಇದು ನೋಡಿದ್ರು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದ. ಇದು ನೋಡಿದ ಮೇಲೂ ಕೂಡ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ನೀವು. ಈಗ ಫಾರ್ ಎಕ್ಸಾಂಪಲ್ ನೀವು ಪಿಯೂನ್ ಪೋಸ್ಟ್ಗೆ ಹಾಕ್ತಿದ್ರೆ ಅಂದ್ರೆ ಇಲ್ಲಿ ಪಿಯೂನ್ ಅಂತೈತಿ, ಇದ್ರ ಕೆಳಗಡೆನೆ ಒಂದು ಲಿಂಕ್ ಐತಿ ನೋಡ್ರಿ ಸ್ನೇಹಿತರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸ್ಟೆನೋಗ್ರಾಫರ್ ಹಾಕಿದ್ರೆ ಇಲ್ಲಿ ಕೆಳಗಡೆ ಲಿಂಕ್ ಐತಿ, ಟೈಪಿಸ್ಟ್ ಹಾಕಿದ್ರೆ ಇಲ್ಲಿ ಕೆಳಗಡೆ ಲಿಂಕ್ ಐತಿ, ಎಲ್ಲಾ ಹುದ್ದೆಗಳ ಕೆಳಗಡೆ ಅದಕ್ಕೆ ರಿಲೇಟೆಡ್ ಸಂಬಂಧಿಸಿದಂತ ಲಿಂಕ್ಗಳು ಅದಾವು. ಈಗ ನಾ ಫಾರ್ ಎಕ್ಸಾಂಪಲ್ ನಾ ಪಿಯೂನ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗೈತಿ ಅಂತ ತಿಳ್ಕೊಳ್ರಿ. ಈ ಲಿಂಕ್ ಐತಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಈ ತರ ಪೇಜ್ ಓಪನ್ ಆಗ್ತದ ಸ್ನೇಹಿತರೆ. ಈ ತರ ಓಪನ್ ಆದ್ಮೇಲೆ ಫಸ್ಟ್ ಲಿಂಕ್ ಇದೆ ನೋಡ್ರಿ ಸ್ನೇಹಿತರೆ, ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತಿದ್ದಲ್ಲ. ಇಲ್ಲಿ ನೋಡ್ರಿ ಫಸ್ಟ್ ಲಿಂಕ್ ಇದೆಲ್ಲ, ಆನ್ಲೈನ್ ಅಪ್ಲಿಕೇಶನ್ ಅಂತ ಈ ತರ ಇದೆಲ್ಲ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಈ ತರ ಪೇಜ್ ಓಪನ್ ಆಗ್ತದ. ಇಲ್ಲೆಲ್ಲ ಇನ್ಫಾರ್ಮೇಶನ್ ಇರ್ತದೆ ಸ್ನೇಹಿತರೆ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಐತಿ, ಎಲ್ಲ ಜನರಲ್ ಇನ್ಸ್ಟ್ರಕ್ಷನ್ ಇದೆಲ್ಲ. ಒಂದೇ ಒಮ್ಮೆ ಓದ್ಕೊಳ್ರಿ. ಓದ್ಕೊಂಡು ಲಾಸ್ಟಿಗೆ ಬಂದ್ರೆ ಇಲ್ಲಿ ಬಾಕ್ಸ್ ಐತಿ ನೋಡ್ರಿ ಸ್ನೇಹಿತರೆ. ಇಲ್ಲಿ ಬಾಕ್ಸ್ ಇದೆಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಅಂತ ಇದೆ ನೋಡ್ರಿ ಸ್ನೇಹಿತರೆ, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗ್ತದ. ಇಲ್ಲಿ ಫಸ್ಟ್ಗೆ ನೋಡ್ರಿ ನೋಟಿಫಿಕೇಶನ್ ನಂಬರ್ ಮತ್ತು ನೋಟಿಫಿಕೇಶನ್ ಡೇಟ್ ಇರ್ತದೆ, ಆಮೇಲೆ ಪೋಸ್ಟ್ ಇರ್ತದೆ, ನೀವು ಯಾವ ಪೋಸ್ಟ್ಗೆ ಹಾಕಕ್ ಕುಂತೀರಿ ಅಂತ ಪೋಸ್ಟ್ ಇರ್ತದೆ. ಅಲ್ಲಿ ಕೆಳಗಡೆ ಬರ್ರಿ. ಈಗ ಪರ್ಸನಲ್ ಇನ್ಫಾರ್ಮೇಶನ್ ಕೇಳೋಣ. ಇಲ್ಲಿ ನೋಡ್ರಿ ಪರ್ಸನಲ್ ಇನ್ಫಾರ್ಮೇಶನ್ ಕೇಳಿದ್ದಾರೆ. ಪರ್ಸನಲ್ ಇನ್ಫಾರ್ಮೇಶನ್ ಒಳಗೆ ಫಸ್ಟ್ದೈತಿ ನೇಮ್ ಆಫ್ ದ ಅಪ್ಲಿಕ್ಯಾಂಟ್, ಅಂದ್ರೆ ನಿಮ್ದು ಹೆಸರು ಟೈಪ್ ಮಾಡ್ರಿ. ನಿಮ್ದು ಹೆಸರು ಏನಿದೆಲ್ಲ SSLC ಒಳಗೆ ಹೆಂಗೈತಲ್ಲ ಹಂಗ ಇಲ್ಲಿ ಟೈಪ್ ಮಾಡ್ರಿ ಸ್ನೇಹಿತರೆ. ಎರಡನೇದು ನೇಮ್ ಆಫ್ ದ ಫಾದರ್ ಅಂತ ಕೇಳೋಣ. ತಂದೆ ಹೆಸರು ಹಾಕ್ರಿ ಈ ಬಾಕ್ಸ್ನಾಗ, ನಿಮ್ಮದು ತಂದೆ ಹೆಸರು ಹಾಕ್ರಿ. ಆಮೇಲೆ ಜೆಂಡರ್ ಅಂತ ಕೇಳಿದಾನೆ, ಮೇಲು ಫಿಮೇಲು ಟ್ರಾನ್ಸ್ಜೆಂಡರು, ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ, ಜಸ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಡೇಟ್ ಆಫ್ ಬರ್ತ್ ಅಂತಿದೆ, ಈ ಡೇಟ್ ಆಫ್ ಬರ್ತ್ ಕಾಲಮ್ ಐತಲ್ಲ, ಇಲ್ಲಿ ಜಸ್ಟ್ ಹಿಂಗೆ ಡೇ ಮೇಲೆ ಕ್ಲಿಕ್ ಮಾಡಿ ಸಾಕು ಹಿಂಗೆ ಡೇಟ್ ಬರ್ತದೆ. ಈ ರೀತಿ ಯಾವ್ದಾವ್ದು ಡೇಟ್ ಇದೆಲ್ಲ ಚೂಸ್ ಮಾಡ್ಕೊಂಡು ಇಲ್ಲಿ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡ್ಕೊಳ್ರಿ. ನೆಕ್ಸ್ಟ್ ಐತಿ ಕ್ಯಾಟಗರಿ ಕ್ಲೇಮ್ಡ್, ನಿಮ್ದು ಯಾವ್ದು ಕ್ಯಾಟಗರಿ ಐತಿ ಅಂತ ಇಲ್ಲಿ ಬಾಕ್ಸ್ ಬರ್ತದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಟಗರಿ ಐತಿ, ನಿಮ್ದು ಯಾವ್ದು ಕ್ಯಾಟಗರಿ ಐತಿ ಆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಹಿಂಗೆ ಇಲ್ಲೇನಪ್ಪ ಅಂದ್ರೆ ಅದ್ರ ಕೆಳಗಡೆ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳೋಣ, ಅಂದ್ರೆ ಸರ್ಟಿಫಿಕೇಟ್ಗೆ ನಂಬರ್ ಇರ್ತದೆ, RD ಅಂತ ಸ್ಟಾರ್ಟ್ ಆಗ್ತದೆ, ಆ ನಂಬರ್ ಹಾಕ್ರಿ. ಆಮೇಲೆ ಯಾವಾಗ ಡೇಟ್ ಸರ್ಟಿಫಿಕೇಟ್ ಇಶ್ಯೂ ಆಯಿತು ಅಂತ ಅನ್ನೋದ್ರ ಬಗ್ಗೆ ಒಂದು ಡೇಟ್ ಇರ್ತದಲ್ಲಿ ಸರ್ಟಿಫಿಕೇಟ್ ಒಳಗೆ, ಆ ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್ ಹಾಕ್ರಿ. ಹಾಕಿದ್ಮೇಲೆ ಹಾಗೆ ಬರ್ರಿ 6ನೇ ನಂಬರ್ ನೋಡ್ರಿ. ರಿಸರ್ವೇಷನ್ ಐತಿ, ರಿಸರ್ವೇಷನ್ ಇಲ್ಲಿ ಕೇಳ್ತಾನ, ರೂರಲ್ಲು ಏನೋ ಪ್ರತಿಯೊಂದು ಇಲ್ಲಿ ಕೇಳ್ತಾನ. ನಿಮಗೆ ಸಂಬಂಧಿಸಿದಂಥವು ಟಿಕ್ ಹಾಕ್ರಿ. ಇಲ್ಲಿ ನೋಡ್ರಿ ರೂರಲ್ ಟಿಕ್ ಹಾಕಿರಿ ಅಂತ ತಿಳ್ಕೊಳ್ರಿ, ಅದ್ರ ಸರ್ಟಿಫಿಕೇಟ್ ಡೇಟ್ ಬರಿಬೇಕು, ಯಾವಾಗ ಸರ್ಟಿಫಿಕೇಟ್ ಇಶ್ಯೂ ಆಯಿತು ಅಂತ. ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಇತ್ತಪ್ಪ ಅಂದ್ರೆ ಇಲ್ಲಿ ಟಿಕ್ ಮಾಡಿದ್ಮೇಲೆ ಇಲ್ಲಿ ಡೇಟ್ ಆಫ್ ಸರ್ಟಿಫಿಕೇಟು, ಆಮೇಲೆ ಯಾವ ತರದ ಡಿಸೆಬಿಲಿಟಿ ಐತಿ. ಇಲ್ಲಿ ಡಿಸೆಬಿಲಿಟಿ ಕೊಟ್ಟನ್ ಲೋ ವಿಷನ್ ದರಿಗೆ ಮಾತ್ರ ಐತಿ ನೋಡ್ರಿ. ಈಗ ಲೋ ವಿಷನ್ ಇದ್ದವ್ರು ಮಾತ್ರ, ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದ್ರೆ ಮಾತ್ರ ನೀವು
ಈ ಡಿಸಬಿಲಿಟಿ ರಿಸರ್ವೇಷನ್ ತಗೋಬೇಕಾಗ್ತದೆ. ಇಲ್ಲಾಂದ್ರೆ ಹಾಕಕೋಬೇಡ. ಅಂದ್ರೆ ಕಾಲು ಇದು ಸಮಸ್ಯೆ ಸಂಬಂಧಿಸಿದಂತವಾಗಿರ್ಬೋದು, ಕೈಗೆ ಸಂಬಂಧಿಸಿದಂತ ಬೇರೆದ, ಕಣ್ಣು ಬಿಟ್ಟು ಬೇರೆದ ಯಾವುದಾದ್ರೂ ಅಂಗವೈಕಲ್ಯ ಇದ್ರೆ ಇಲ್ಲಿ ನೀವು ರಿಸರ್ವೇಷನ್ ತಗೊಳಕ್ ಬರಂಗಿಲ್ಲ. ಓಕೆ, ಈಗ ನೆಕ್ಸ್ಟ್ ಹೋಗೋದಾದ್ರೆ ರಿಸರ್ವೇಷನ್ ಆಯ್ತು. ನೆಕ್ಸ್ಟ್ ಕೋಟಾ ಕೇಳೋಣ. ಇಲ್ಲಿ ನೋಡ್ರಿ ಕೋಟಾ ಇಲ್ಲಿ ಎಷ್ಟನೇ ಆರನೇದೊಳಗ ಕೋಟಾ ಅಂತ ಕೇಳೋಣ. ಇಲ್ಲಿ ಅದಾವ ಕನ್ನಡ ಮೀಡಿಯಂ ಡಿಸ್ಪ್ಲೇಸ್ಡ್ ಫ್ರಮ್ ಪ್ರಾಜೆಕ್ಟ್ಸ್ ಇವೆಲ್ಲ ಬಹಳಷ್ಟು 99% ಜನಕ್ಕೆ ಯೂಸ್ ಆಗಂಗಿಲ್ಲ. ನೋಡ್ಕೊಳ್ರಿ, ನಿಮಗೆ ಸಂಬಂಧ ಇತ್ತು ಅಂತಂದ್ರೆ ಟಿಕ್ ಹಾಕ್ಬೋದು, ಇಲ್ಲಂದ್ರೆ ಇಲ್ಲ. ನೆಕ್ಸ್ಟ್ ಏಳನೇದಕ್ಕೆ ಸೀರಿಯಲ್ ನಂಬರ್ ಬರ್ರಿ. ಮ್ಯಾರಿಡ್ ಸ್ಟೇಟಸ್ ಅಂತ ಕೇಳೋಣ. ವೈವಾಹಿಕ ಸ್ಥಿತಿ, ನೀವೇನು ಮದುವೆ ಆಗಿರೋ ಏನು ಇಲ್ಲೋ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು ನೀವು. ನೆಕ್ಸ್ಟ್ ಸಿಟಿಜನ್ ಅಂತ ಕೇಳೋಣ. ಇಲ್ಲಿ ಇಂಡಿಯಾ ಇರ್ತದಲ್ಲ, ಇಲ್ಲಿ ಬಾಕ್ಸ್ನಾಗ ಇಂಡಿಯನ್ ಅಂತ ಟೈಪ್ ಮಾಡ್ಕೊಡ್ರಿ. ಈಗ ಒಂದನೇದ ಹಂತ ಮುಗಿತಿಗೆ ಸದ್ಯಕ್ಕೆ ನೆಕ್ಸ್ಟ್ ಏನಾಯ್ತು ನೋಡ್ರಿ, ಈ ಫಸ್ಟ್ ಪರ್ಸ್ನಲ್ ಇನ್ಫಾರ್ಮೇಶನ್ ಮುಗಿತು. ಈಗ ನೆಕ್ಸ್ಟ್ ಏನೈತಿ, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಅಡ್ರೆಸ್ಗೆ ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ಗೆ ಸಂಬಂಧಿಸಿದಂಥ ಏನಂತಾರೆ ಒಂದು ಡಿಟೇಲ್ಸನ್ನು ತುಂಬಬೇಕಾಗ್ತದೆ. ಇಲ್ಲಿ ನೋಡ್ರಿ ಫಸ್ಟಿಗೆ ಏನು ಕೇಳೋಣ, 9A ಕೇಳೋಣ, ಪ್ರೆಸೆಂಟ್ ಅಡ್ರೆಸ್. ಈಗ ನೀವು ಎಲ್ಲಾದರೂ ವಾಸ ಮಾಡ್ರಿ, ನಿಮ್ದು ಪರ್ಮನೆಂಟ್ ನಿಮ್ದು ಊರು ಬಿಟ್ಟು ಗೆಸಿನ ಬೇರೆ ಕಡೆ ಇದ್ದೀರಿ ಅಂತಂದ್ರೆ ಅಲ್ಲಿಂದ ಅಡ್ರೆಸ್ ಹಾಕ್ಬೋದು. ಈಗ ನೋಡ್ರಿ ಇಲ್ಲಿ ಕೇಳೋಣ ಡೋರ್ ನಂಬರ್ ಸ್ಟ್ರೀಟ್ ಪ್ಲೇಸ್ ಅಂತ ಕೇಳೋಣ. ಅಂದರೆ ಬಾಗಿಲು ಸಂಖ್ಯೆ ಆಗಿರ್ಬೋದು, ಯಾವುದಾದ್ರು ಬೀದಿ ಇತ್ತಪ್ಪ ಕಾಳಮ್ಮನ ಗುಡಿ ಹೋಣಿ ಆಮೇಲೆ ಬಸವಣ್ಣನ ಗುಡಿ ಹೋಣಿ ಈ ಥರ ಏನಾದರೂ ಪ್ಲೇಸ್ ಇತ್ತಪ್ಪ ಸ್ಟ್ರೀಟ್ ಇತ್ತು ಅಂತಂದ್ರೆ ಪ್ಲೇಸ್ ಹಾಕ್ರಿ. ಏರಿಯಾ ನಿಮ್ದು ಯಾವ ಊರು ಅನ್ನೋದ್ರು ಹಾಕ್ರಿ. ಸ್ಟೇಟನ್ನು ಸೆಲೆಕ್ಟ್ ಮಾಡಿರಿ, ಡಿಸ್ಟಿಕ್ ಸೆಲೆಕ್ಟ್ ಮಾಡಿರಿ, ತಾಲೂಕು ಸೆಲೆಕ್ಟ್ ಮಾಡಿರಿ. ಇಲ್ಲೇನಪ್ಪ ಅಂತಂದ್ರೆ ಇವು ಎರಡು ಮತ್ತು ಬಾಕ್ಸ್ ಏನು ಫಿಲ್ ಮಾಡಬಾರ್ರಿ, ಮತ್ತೆ ಅಲ್ಲಿ ಡಿಸ್ಟಿಕ್ ಅಂತ ಮತ್ತೆ ನಿಮ್ದು ಡಿಸ್ಟಿಕ್ ಮತ್ತೊಮ್ಮೆ ಹಾಕೋಬಾರ್ರಿ. ಇಲ್ಲೇನು ಕೇಳೋಣ, ಕರ್ನಾಟಕದವ್ರು ರಾಜ್ಯದವ್ರು ಇರಲಿಲ್ಲ ಅಂದ್ರೆ ಇದು ಎರಡು ಕಾಲಮ್ ನಿಮಗೆ ಯೂಸ್ ಆಗ್ತಾವ, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಫಿಲ್ ಮಾಡಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಸೇಮ್ ಇತ್ತು ಅಂತಂದ್ರೆ ಈ ಬಾಕ್ಸ್ನಾಗ ಈಗ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಸ್ ಅಂತ ಕೊಡ್ಬೇಕು. ಇನ್ ಕೇಸ್ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಬೇರೆ ಪ್ರೆಸೆಂಟ್ ಅಡ್ರೆಸ್ ಬೇರೆ ಅಂತಂದ್ರೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ತುಂಬ್ಕೊಳ್ರಿ, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ತುಂಬ್ರಿ. ನೆಕ್ಸ್ಟ್ ಬರ್ರಿ 10ನೇದ್ರಾಗ ನೋಡ್ರಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದೆ, ನಿಮ್ದು ಮೊಬೈಲ್ ನಂಬರ್ ಹಾಕ್ಬ್ರಿ. ಈಗ ನಿಮ್ಮದೇ ಮೊಬೈಲ್ ನಂಬರ್ ಹಾಕಿರೆ ಬೆಟರ್ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ಇಂಟಿಮೇಷನ್ ಆಗ್ತದೆ, ಇಂಟರ್ವ್ಯೂ ಯಾವಾಗಿರ್ತದ, ಡಾಕ್ಯುಮೆಂಟ್ ಯಾವಾಗಿರ್ತದ ಅಂತ ಅನ್ನೋದ್ರ ಬಗ್ಗೆ ಮೆಸೇಜ್ ಮಾಡ್ತಿರ್ತಾರೆ. ಈ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಿಂದ ನಿಮಗೆ ನಿಮ್ದು ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಬರ್ತಿರ್ತದೆ, ಅದಕ್ಕಾಗಿ ನಿಮ್ದು ಮೊಬೈಲ್ ನಂಬರ್ ಇದ್ರೆ ಹಾಕ್ರಿ. ಆಮೇಲೆ ಇಲ್ಲಿ ಇಮೇಲ್ ಐ ಡಿ ಕೇಳಿದ್ರೆ ಕರೆಕ್ಟ್ ಇಮೇಲ್ ಐ ಡಿ ಇದ್ದು ಹಾಕ್ರಿ. ಯಾಕಂದ್ರೆ ಏನಾದರೂ ಕಮ್ಯುನಿಕೇಶನ್ ಆಗ್ತಿದ್ರೆ ಮೊಬೈಲ್ಗೆ ಇನ್ ಕೇಸ್ ಮಿಸ್ ಆದರೆ ನಿಮ್ದು ಮೇಲ್ ಐ ಡಿಗೆ ಬರೋ ಚಾನ್ಸಸ್ ಇರ್ತದೆ, ಹಾಗಾಗಿ ನಿಮ್ದು ಮೇಲ್ ಐ ಡಿ ಕರೆಕ್ಟ್ ಇದ್ದದನ್ನು ಹಾಕ್ರಿ. ನೆಕ್ಸ್ಟ್ 12 ಕೇಳೋಣ, ವೆದರ್ ದ ಅಪ್ಲಿಕೆಂಟ್ ಈಸ್ ಇನ್ ಸರ್ವಿಸ್ ಆಫ್. ಅಪ್ಲಿಕೇಶನ್ ಈಗ ಏನು ಹಾಕಕ್ಕೆ ಕುಂತಿರಲ್ಲ ನೀವು, ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟೋ ಸ್ಟೇಟ್ ಗೌರ್ಮೆಂಟೋ ಆಮೇಲೆ ಯಾವುದಾದ್ರೂ ಎನಿ ಅಂಡರ್ಟೇಕಿಂಗ್ಸ್ ಯಾವ್ದಾದ್ರು ಕಂಪ್ನಿ ಒಳಗೋ ಕೆಲಸ ಮಾಡಕ್ ಕುಂತೀರಿ ಅಂತ ಕೇಳಿದ್ರೆ ನಾರ್ಮಲ್ಲಿ ನೋನ್ ಯಾಕ್ರಿ ನೀವು. ಇನ್ ಕೇಸ್ ನೀವು ಗೌರ್ಮೆಂಟ್ ಎಂಪ್ಲಾಯ್ ಇದ್ರಪ್ಪ ಅಂದ್ರೆ ಎಸ್ ಹಾಕ್ರಿ. ನೆಕ್ಸ್ಟ್ 13ನೇದ ಕೇಳಿದಾನೆ, ಈಸ್ ದೇರ್ ಎನಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಪೆಂಡಿಂಗ್ ಆರ್ ಕಂಟೆಪ್ಟೆಡ್. ಏನಂತಂದ್ರೆ ಇದು ಏನಾದರೂ ಕೇಸಿಂಗ್ ರಿಲೇಟೆಡ್ ಇವೆರಡು 13 ಮತ್ತು 14 ಕೇಸ್ ರಿಲೇಟೆಡ್ ಏನಾದರೂ ನಿಮ್ಮ ಮೇಲೆ ಡಿಪಾರ್ಟ್ಮೆಂಟ್ ಅಂದರೆ ಕೆಲಸ ಮಾಡಲಿ ಕೇಸ್ ಇದ್ದಂತಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ. ಇನ್ ಕೇಸ್ ಊರಲ್ಲಿ ಯಾವುದಾದ್ರೂ ಜಗಳ ಆಡಿ ಅದು FIR ಆಗಿ ಏನಾದರೂ ಕೇಸ್ ಇತ್ತಪ್ಪ ಅಂತಂದ್ರೆ ಇದು 14ನೇ ಪಾಯಿಂಟ್ನಾಗ ಎಸ್ ಕೊಡ್ಬೇಕಾಗ್ತದೆ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಲಾಸ್ಟ್ಗೆ ಒಂದು ಚೆಕ್ ಬಾಕ್ಸ್ ಐತೆ ನೋಡು, ಈ ಚೆಕ್ ಬಾಕ್ಸ್ನ ಈ ಥರ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಇದು ತುಂಬಿರ್ತಕ್ಕಂಥ ಡಿಟೇಲ್ಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಇಲ್ಲಿ ಕ್ಯಾಪ್ಚರ್ ಕೂಡ ಕಾಣುತ್ತಲ್ಲ, ಇಲ್ಲಿ ಈ ಬಾಕ್ಸ್ನಾಗ ಫಿಲ್ ಮಾಡಿ ಈ ಈ ಟಿಕ್ ಬಾಕ್ಸ್ ಐತಲ್ಲ, ಒಂದು ಚೆಕ್ ಬಾಕ್ಸ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದು. ಇನ್ ಕೇಸ್ ಇಲ್ಲಿ ಫಿಲ್ ಮಾಡಿರ್ತಕ್ಕಂಥದ್ದು ಏನಾದರೂ ತಪ್ಪಿತ್ತು ಅಂತಂತಂದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ಇನ್ಫಾರ್ಮೇಷನನ್ನು ಕರೆಕ್ಟ್ ಆಗಿ ಫಿಲ್ ಮಾಡಿ ಮತ್ತೊಮ್ಮೆ ಪ್ರಿವ್ಯೂ ಕೊಡೋದು. ಪ್ರಿವ್ಯೂ ಕೊಟ್ಟು ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದು. ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗ್ತದೆ. ನಿಮ್ದು ಮೊಬೈಲಿಗೆ ಒಂದು ಒನ್ ಟೈಮ್ ಪಾಸ್ವರ್ಡ್ ಹೋಗ್ತದೆ, ಮೆಸೇಜ್ ಬಂದಿರ್ತದೆ, ಆ ಮೆಸೇಜ್ದಾಗ ಇರ್ತಕ್ಕಂಥದ್ದು ಒನ್ ಟೈಮ್ ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಏನು ಕ್ಯಾಪ್ಚಾ ಕಾಣಕ್ಕಂತೈತಲ್ಲ, ಈ ಕ್ಯಾಪ್ಚಾವನ್ನು ಈ ಬಾಕ್ಸ್ನಾಗ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು.
सेव बटन मेले सबमिट बटन मेले क्लिक माड़ी तक्षण ई तर पेज ओपन आगद स्नेहितरे इल्ली एन केळिदे नोड्रि फस्ट इन्याग निम्मद एजुकेशन इनफार्मेशन अन्नु केळोण इल्ली एजुकेशन इनफार्मेशन ऐति 15ने सीरियल नंबर दग एनैति एजुकेशन इनफार्मेशन ऐति इल्ली क्वालिफिकेशन सेलेक्ट माडबेकु क्वालिफिकेशन अंत पीयुंदरिगे एसएसएलसी अंतने बर्तद इन केस नीवु स्टेनोग्राफर हाक कुंतिरि अंत तिळ्कोळ्ळि स्टेनोग्राफर एन संबंधिसिद ऐन अल्ली पी यूसी आगेबू आम पी यूसी जो कन्ड अथवा इंग्लिश शार्ट हैंड आगेबूद इलापंद्रे डिप्लोम इन कमर्शियल प्रैक्टिस कोर्स आगेबूद यह रीति कम संबंधी एजुकेशन क्वालिफिकेशन सेलेक्ट बॉक्स ने क्लिक एसएलसी अस्टे बरत अली क्वालिफिकेशन बर्ताव इनके क्वालिफिकेशन बंद बंद्री मोदल एस एस एल सी अंत सेलेक्ट अद्रदा डीटेल्स कहना बोर्ड नंबर रोल नंबर इयर ऑफ पासिंग मैक्सिमम मार्क्स ऑप्टेंड मार्क्स हाको ऐड अंत क्लिक ऐड अंत क्लिक मेले मत हो पी यू सी अंत सेलेक्ट मत पी यू सी डीटेल्स हाको ऐड अंत ऐन एजुकेशन क्वालिफिकेशन ಕೇಳಿರ್ತನಲ್ಲ ಅವು ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಆಡ್ ಅಂತ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಬೇಕು ಇಲ್ಲಿ ನಂದು ಪಿಯೂನ್ ಪೋಸ್ಟ್ ಗೆ ಹಾಕ ಕುಂತೀನಿ ಎಸ್ಎಸ್ಎಲ್ಸಿ ಅಷ್ಟೇ ಐತಿ ಅದಕ್ಕಾಗಿ ಎಸ್ಎಸ್ಎಲ್ಸಿ ಇಲ್ಲಿ ಏನು ಕೇಳನ ಕೆಳಗೆ ಎರಡನೇದು ಕೇಳನ ಬೋರ್ಡ್ ನೇಮ್ ಕೇಳ ನೇಮ್ ಆಫ್ ದ ಬೋರ್ಡ್ ಅಂದ್ರೆ ಯಾವ ಬೋರ್ಡ್ ಲಸಿನ ಎಸ್ಎಸ್ಎಲ್ಸಿ ಮುಗಿಸಿ ಇಲ್ಲಿ ನಾನು ಹಾಕ್ತೀನಿ ನಮ್ದು ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರ್ತದೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಇದು ನೆಕ್ಸ್ಟ್ ಕೇಳನ ನಿಮ್ಮ ಎಸ್ಎಸ್ಎಲ್ಸಿ ದ ರೋಲ್ ನಂಬರ್ ಕೇಳನ ಎಸ್ಎಸ್ಎಲ್ಸಿ ದ ರಜಿಸ್ಟ್ರೇಷನ್ ನಂಬರ್ ಇರ್ತದ ಆ ಎಸ್ಎಸ್ಎಲ್ಸಿ ದ ರಜಿಸ್ಟ್ರೇಷನ್ ನಂಬರ್ ಹಾಕ್ರಿ ಇಲ್ಲಿ ಕೇಳನ ನಿಮ್ಮದು ಏನು ಎಸ್ಎಸ್ಎಲ್ಸಿ ಒಳಗೆ ಮಾರ್ಕ್ಸ್ ಅದವಲ್ಲ ಅವು ಗ್ರೇಡ್ ಪಾಯಿಂಟ್ಸ್ ಅದಾವ ಏನು ಅಂತ ಕೇಳನ ಇನ್ ಕೇಸ್ ನಿಮ್ಮದು ಗ್ರೇಡ್ ಪಾಯಿಂಟ್ಸ್ ಒಳಗೆ ಇತ್ತಂದ್ರೆ ಎಸ್ ಕೊಡ್ರಿ ಇಲ್ಲಂದ್ರೆ ನೋ ಕೊಡ್ರಿ ಇಲ್ಲಿ ಎಸ್ ಕೊಟ್ರೆ ಕೇಳತಾನ ಸ್ನೇಹಿತರೆ ಅಮ್ಮ ಇಲ್ಲಿ ಎಸ್ ಕೊಟ್ರೆ ಇಲ್ಲಿ ಅಂತಾನ ಇಯರ್ ಆಫ್ ಪಾಸಿಂಗ್ ಅಂತಾನ ಓಪ್ಟೆಂಡ್ ಎಸ್ಜಿಪಿಎ ಓಪ್ಟೆಂಡ್ ಸಿಜಿಪಿಎ ಎಂಟರ್ ಸಿಜಿಪಿಎ ಪರ್ಸೆಂಟೇಜ್ ಈ ತರ ಇರ್ತದ ನಮ್ದು ಕರ್ನಾಟಕ ಸ್ಟೇಟ್ ಬೋರ್ಡ್ ಇರೋದ್ರಿಂದ ನಮ್ದು ಮಾರ್ಕ್ಸ್ ಗಳಲ್ಲೇ ಐತಿ ಅದಕ್ಕಾಗಿ ನಾನು ಇಯರ್ ಆಫ್ ಪಾಸಿಂಗ್ ಹಾಕ್ತೀನಿ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಆದ್ಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಎಕ್ಸಾಮ್ ಇತ್ತು ಎಸ್ಎಲ್ಸಿ ದು 625 ಇತ್ತು ಅದಕ್ಕೆ ನೀವು ಎಷ್ಟು ತಗೊಂಡಿರಿ ಅಂತ ಹಾಕಬೇಕದು ನಾನು ಹಂಗ ಹಾಕ್ತೀನಿ ಸ್ನೇಹಿತರೆ ಮಾರ್ಕ್ಸ್ ಇವು ಹಾಕಿ ಇಲ್ಲಿ ಆಡ್ ಅಂತ ಐತಿ ನೋಡಿ ಸ್ನೇಹಿತರೆ ಇಲ್ಲಿ ಆಡ್ ಅಂತ ಕಾಣ್ತಿದೆಯಲ್ಲ ಅಲ್ಲಿ ಈ ಆಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ಕೆಳಗಡೆ ಇದು ಆಡ್ ಐತೆ ನಾನು ಸ್ವಲ್ಪ ಜೂಮ್ ಮಾಡ್ತೀನಿ ಇಲ್ಲಿ ನೋಡಿ ಕೆಳಗಡೆ ನಿಮ್ಮದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಡ್ ಐತೆ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಒಳಗೆ ಇಲ್ಲಿ ಏನಾದರೂ ಇಯರ್ ಆಫ್ ಪಾಸಿಂಗ್ ತಪ್ಪು ಬರ್ದ್ರಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನರ ತಪ್ಪು ಬರ್ದ್ರಿ ಅಂತ ತಿಳ್ಕೊಳ್ಳ್ರಿ ಇದನ್ನ ಮತ್ತೊಮ್ಮೆ ಇಲ್ಲಿ ಡಿಲೀಟ್ ಮಾಡಿ ಮತ್ತೊಮ್ಮೆ ಇಲ್ಲಿ ಕರೆಕ್ಟ್ ಇನ್ಫಾರ್ಮೇಷನ್ ಹಾಕಿ ಆಡ್ ಮಾಡಬಹುದು ಅದಕ್ಕೆ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಇದು ನಿಮ್ಮದು ಇನ್ಫಾರ್ಮೇಷನ್ ಕರೆಕ್ಟ್ ಇತ್ತು ಅಂತಂದ್ರೆ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಐತೆ ನೋಡಿ ಸ್ನೇಹಿತರೆ ನೀವು ಪ್ರಿವ್ಯೂ ಮೇಲೂ ಕ್ಲಿಕ್ ಮಾಡ್ಕೊಳ್ಳಬಹುದು ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ ಮೇಲೂ ಮಾಡ್ಕೊಳ್ಳಬಹುದು ನಾನು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಮಾಡ್ಕೊಂಡು ಇದು ಮಾಡ್ತೀನಿ ಸೇವ್ ಅಂಡ್ ಕಂಟಿನ್ಯೂ ಆಯ್ತು ನೆಕ್ಸ್ಟ್ ಇಲ್ಲಿ ಕೇಳ್ತಾನ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಇದೆ ಸಮಸ್ಯೆ ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡೋದು ಏನು ಕೇಳೋಣ ಫಸ್ಟಿಗೆ ಫೋಟೋ ಅಪ್ಲೋಡ್ ಮಾಡೋದು ಎರಡನೇದು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಫೋಟೋ ನಿಮ್ಮ ಮೊಬೈಲ್ನಾಗ ಕ್ಲೀನಾಗಿ ಫೋಟೋ ತೆಕ್ಕೊಳ್ಳ್ರಿ ಯಾವುದು ಬ್ಲರ್ ಬರಬಾರ್ದು ಆಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಬರಬಾರ್ದು ಕ್ಲಿಯರ್ ಆಗಿರಬೇಕು ಕ್ಲೀನ್ ಆಗಿರಬೇಕು ಎರಡು ಫೋಟೋ ಮತ್ತು ಸಿಗ್ನೇಚರ್ ಸೈಜ್ ಏನದವಲ್ಲ 50 ಕೆಬಿ ಒಳಗಡೆನೆ ಇರಬೇಕು ಅದು ಯಾವ ರೀತಿ ಮಾಡಬೇಕು ಇಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಈಗ ನೋಡ್ರಿ ಫೋಟೋ ಅಂತೂ ಎಲ್ಲರಿಗೂ ತೆಗೆಯಕಂತೂ ಬರ್ತದ ಅದರದೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೀನಿ ನಾನು ನಿಮ್ದು ಫೋಟೋ ಎಲ್ಲಿ ಬರ್ತೈತೆ ಅಂತನೂ ಗೊತ್ತಾತ ನಿಮ್ಮ ಗ್ಯಾಲರಿ ಒಳಗೆ ಹೋಗಿ ಆಲ್ಬಮ್ದಾಗ ಹೋಗಿ ಇಲ್ಲಿ ನಿಮ್ದು ಕ್ಯಾಮ್ರಾ ಸೆಕ್ಷನ್ದೊಳಗೆ ನಿಮ್ದೆಲ್ಲ ಫೋಟೋ ಬರ್ತಾವ ನಾ ಬಟ್ ಸ್ಕ್ಯಾನ್ ಮಾಡಿ ನಾನು ಹಾಕೊಂಡು ನೀವು ಮೊಬೈಲಿಗೆ ಅದಕ್ಕಾಗಿ ನಾ ಮೈ ಡಾಕ್ಯುಮೆಂಟ್ನಾಗ ಐತಿ ಇಲ್ಲಿ ಫೋಟೋ ಐತಿ ಮತ್ತೆ ಸಿಗ್ನೇಚರ್ ಐತಿ ಫಸ್ಟ್ ನಾ ಫೋಟೋ ತೆಗಿದೀನಿ ಈ ತರ ನೀವು ಫೋಟೋ ತೆಗೆದಿರ್ತೀವಿ ಈ ತರ ಕ್ಲೀನೇ ತೆಗಿಬೇಕು ಸ್ನೇಹಿತರೆ ನೆನಪಿರ್ಲಿ ಇದೊಂದು ತೆಗೆದ ಮೇಲೆ ಇಲ್ಲಿ ಮೊದಲು ಏನಪ್ಪ ಅಂದ್ರೆ ಇದು ಎಲ್ಲ ಇಲ್ಲಿ ಇಲ್ಲಿ ಸ್ಪೇಸ್ ಬ್ಯಾಕ್ ಸ್ಪೇಸ್ ಐತಲ್ಲ ಸ್ನೇಹಿತರೆ ಇದು ಇದು ಬ್ಯಾಕ್ ಸ್ಪೇಸ್ ಐತಲ್ಲ ಇದು ಬೇಕಾಗಿಲ್ಲ ನಮಗೆ ಜಸ್ಟ್ ಇದು ಫೋಟೋ ಇಷ್ಟೇ ಬೇಕಲ್ಲ ಮೊದಲು ಆ ತರ ಕ್ರಾಪ್ ಮಾಡ್ಕೊಳ್ಳ್ರಿ ಆ ತರ ಹೆಂಗ್ ಕ್ರಾಪ್ ಮಾಡ್ಕೊತೀರಿ ಎಲ್ಲರದ್ರ ಮೊಬೈಲ್ ಈ ತರ ಇರ್ತದೆ ಚಿಹ್ನೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಇಲ್ಲಿ ಕ್ರಾಪ್ ಅಂತ ಐತ ಇಲ್ಲಿ ಕ್ರಾಪ್ ಐತಿಲ್ಲ ಇಲ್ಲಿ ಈ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಮೊದಲು ಸ್ವಲ್ಪ ರೊಟೇಷನ್ ಮಾಡ್ಕೊಡ್ರಿ ಇಲ್ಲಿ ಏನೈತಿ ರೂಟ್ ಮಾಡ್ಕೊಳ್ಳೋದು ರೊಟೇಷನ್ ಅಂದ್ರೆ ಈ ಕಡೆ ತಗೊಂಡ್ರು ಅಂದ್ರೆ ಈ ಕಡೆ ಹಿಂಗ್ ರೂಟ್ ಆಗ್ತಿರ್ತೈತಿ ನೀವು ಈ ಕಡೆ ಹೋದ್ರೆ ಅಂತ ಕೊಳ್ರಿ ಈ ಕಡೆ ರೂಟ್ ಇದ ಈ ಕಡೆ ಆಗ್ತಿರ್ತೈತಿ ಅಪೋಸಿಟ್ ನೀವು ಇದು ಗೊತ್ತಾಗ್ತದೆ ಇದು ಈಗ ನೋಡ್ರಿ ಇಲ್ಲಿ ಮಾಡಿದ್ರೆ ಗೊತ್ತಾಗ್ತದಲ್ಲ ಈ ತರ ಮಾಡಿ ಇದು ಕೊಟ್ಟು ಇಲ್ಲಿ ಸೇವ್ ಅಂತ ಮಾಡಿದೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ನೆಕ್ಸ್ಟ್ ಮತ್ತೆ ಅದೇ ಸೇಮ್ ಇದಕ್ಕೆ ಕ್ರಾಪ್ ಈಗ ನೀಟಾಗಿ ಕ್ರಾಪ್ ಮಾಡ್ಕೊಳ್ಳೋಣ ಬ್ರಿ
ಈ ತರ ಅಂತೂ ಕ್ರಾಪ್ ಎಲ್ಲರೂ ಮಾಡ್ತೀರಿ ಅಂತ ಅನ್ಕೊಳ್ತೀನಿ, ಇದೇನು ಅವಶ್ಯಕತೆ ಇಲ್ಲ ಹೇಳೋದು. ಕ್ರಾಪ್ ಮಾಡ್ಕೊಂಡು ಇಲ್ಲೊಂದು ಇದ್ರ ಬಟನ್ ಐತೆ ನೋಡಿ ಸ್ನೇಹಿತರೆ, ಓಕೆ ಬಟನ್ ಐತಲ್ಲ ಇಲ್ಲಿ ಐತಲ್ಲ, ಈ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೇವ್ ಬಟನ್ ಐತಲ್ಲ, ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಿಮ್ಮದು ಫೋಟೋ ಸೇವ್ ಐತಿ. ಅದೇ ರೀತಿ ಸೇಮ್ ಸಿಗ್ನೇಚರ್ ಕೂಡ ಹಾಗೆ ಅದೇ ರೀತಿ ಕ್ರಾಪ್ ಮಾಡ್ಕೊಳ್ರಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇಲ್ಲಿ ಒರಿಜಿನಲ್ ಕಾಣ್ತಿರ್ತದೆ ಇಲ್ಲಿ, ಆಮೇಲೆ ಕ್ರಾಪ್ ಆಗಿದ್ದನ್ನು ಕಾಣ್ತದೆ. ಅದಕ್ಕಾಗಿ ಕ್ರಾಪ್ ಆಗಿದ್ದು ಮಾತ್ರ ನೀವು ಇಮೇಜಸ್ ಇಟ್ಕೊಳ್ರಿ. ಈ ತರ ಇದ್ದದನ್ನ ಬ್ಯಾಕ್ ಗ್ರೌಂಡ್ ಇದ್ದು ಡಿಲೀಟ್ ಹೊಡೆದು ಬಿಡ್ರಿ, ಯಾಕಂದ್ರೆ ನೀವು ಅಪ್ಲೋಡ್ ಮಾಡೋ ಟೈಮಿಗೆ ಸಮಸ್ಯೆ ಆಗ್ತಾವ. ಇವೆಲ್ಲ ಡಿಲೀಟ್ ಹೊಡ್ರಿ. ಓನ್ಲಿ ಕ್ರಾಪ್ ಆಗಿದ್ದು ಎರಡೇ ಇಡ್ರಿ ಇಲ್ಲಿ, ಆಯ್ತಾ? ಈ ತರ ಕ್ರಾಪ್ ಆಗಿದ್ದು ಇಟ್ರಿ. ನೆಕ್ಸ್ಟ್ ರೀಸೈಜ್ ಹೆಂಗ್ ಮಾಡ್ಬೇಕು, ರೀಸೈಜ್ ಹೆಂಗ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋಣ. ಪ್ಲೇಸ್ಟೋರ್ ಓಪನ್ ಮಾಡ್ರಿ. ನಿಮ್ದು ಮೊಬೈಲ್ದಾಗ ಪ್ಲೇಸ್ಟೋರ್ ಅಂತ ಒಂದು ಆ್ಯಪ್ ಐತಲ್ಲ, ಆ ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೊಡ್ರಿ. ಇಲ್ಲಿ ಸರ್ಚ್ನ ಕೊಡ್ರಿ, ಕ್ಯೂ ರೆಡ್ಯೂಸ್ ಆ್ಯಪ್, ಕ್ಯೂ ರೆಡ್ಯೂಸ್ ಲೈಟ್ ಅಂತ ಟೈಪ್ ಮಾಡ್ರಿ. ಇಲ್ಲಿ ಐತೆ ನೋಡ್ರಿ ಸ್ನೇಹಿತರೆ, ಎರಡನೇದಾಗ ಕ್ಯೂ ರೆಡ್ಯೂಸ್ ಲೈಟ್ ಅಂತಿದಿಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಈ ತರ ನಿಮ್ದು ಒಂದು ಈ ತರ ಸಿಂಬಲ್ ಯಾವ್ದು ಇರ್ತದಲ್ಲ ಆ್ಯಪ್, ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಅಲ್ಲಿ ಇರ್ತೈತಿ ಕಂಪ್ರೆಸ್ ಇಮೇಜ್ ಅಂತ ಕಾಣ್ತಿರ್ತದ, ಆ ಆ್ಯಪನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಮಾಡ್ಕೊಳ್ಳೋದಂತೂ ಗೊತ್ತಿರ್ತದೆ ನಿಮ್ಗೆ ಎಲ್ಲರಿಗೆ, ಆ ಆ್ಯಪ್ನೇ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಆ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ರಿ. ನಾನು ಇನ್ಸ್ಟಾಲ್ ಮಾಡ್ಕೊಂಡೆ, ಅದಕ್ಕೆ ಓಪನ್ ಅಂತ ಬಂದಿದೆ. ಇನ್ಸ್ಟಾಲ್ ಮಾಡಿದ ಮೇಲೆ ಆ ಆ್ಯಪನ್ನು ಓಪನ್ ಮಾಡ್ಕೊಳ್ರಿ. ಆ ಆ್ಯಪ್ ಓಪನ್ ಮಾಡಿದ್ರೆ ಈ ಥರ ಕಾಣ್ತದೆ. ಇಲ್ಲಿ ಚೂಸ್ ಫೋಟೋ ಅಂತ ಐತೆ ನೋಡಿ ಸ್ನೇಹಿತರೆ, ಇಲ್ಲಿ ಈ ಚೂಸ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ಚೂಸ್ ಫೋಟೋದ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎರಡು ಆಪ್ಷನ್ ಕೇಳ್ತವ, ಗ್ಯಾಲರಿ ಫೋಟೋಸ್ ಅಂತ. ಯಾವಾಗಲೂ ನೀವು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಸ್ನೇಹಿತರೆ. ಈ ಗ್ಯಾಲರಿ ಅಂತ ಐತಿಲ್ಲ, ಈ ಗ್ಯಾಲರಿ ಒಳಗೆ ಕ್ಲಿಕ್ ಮಾಡ್ಕೊಡ್ರಿ. ಗ್ಯಾಲರಿ ಕ್ಲಿಕ್ ಮಾಡಿದ್ಮೇಲೆ ಸ್ಟಾರ್ಟ್ಗೆ ಕಾಣ್ತಾವ ನೋಡ್ರಿ, ಏನು ಎಲ್ಲಿಗೆ ಹೋಗೋ ಅವಶ್ಯಕತೆನಿಲ್ಲ, ಫಸ್ಟ್ಗೆ ಕಾಣ್ತಿರ್ತವ ರಿಸೈಜ್ ಆಗಿದ್ದನ್ನ. ಏನಂತರ ಕ್ರಾಪ್ ಮಾಡಿದ್ಮೇಲೆ ಅವು ಫಸ್ಟ್ಗೆ ಬಂದಿರ್ತಾವ, ಅದನ್ನ ಸೈನನ್ನು ಕ್ಲಿಕ್ ಮಾಡ್ಕೊಡ್ರಿ. ಈ ಥರ ಸೆಲೆಕ್ಟ್ ಆಯ್ತದೆ. ಈಗ ನೆಕ್ಸ್ಟ್ ನೀವು ಎಷ್ಟು ಕೆ ಬಿ ಬೇಕಾಗಿತ್ತು, ಅಲ್ಲಿ ನಿಮಗೆ 50 KB ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಇಲ್ಲಿ ಒಂದು 45 ಅಂತ ಇಲ್ಲಿ ಜಸ್ಟ್ ಟೈಪ್ ಮಾಡೋದು. ಇಲ್ಲಿ ಕಂಪ್ರೆಸ್ ಅಂತ ಐತೆ ನೋಡ್ರಿ, ಇಲ್ಲಿ ಕ್ವಾಲಿಟಿ ಐತಲ್ಲ, ಇದು ಆಫೇ ಇರಬೇಕು, ನೆನಪಿರಲಿ. ಇದೊಂದು ಕ್ವಾಲಿಟಿ ಆಫೇ ಇರಬೇಕು. ಇಲ್ಲಿ ಕೆ ಬಿ ಅಂತಲೇ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಇಲ್ಲಿ 45 ಅಂತ ಟೈಪ್ ಮಾಡಿರಿ. ಇಲ್ಲಿ ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿದೆ. ನಿಮ್ದು ಏನಾಯ್ತು ನೋಡ್ರಿ ಸ್ನೇಹಿತರೆ, ಸೈಜ್ ಏನಿದೆಲ್ಲ 42.39 KB ರೆಡ್ಯೂಸ್ ಆಯ್ತು. ಸೇಮ್ ಅದೇ ರೀತಿ ಮತ್ತೊಮ್ಮೆ ನೀವು ಕ್ಯೂ ರೆಡ್ಯೂಸ್ ಲೈಟ್ ಆ್ಯಪಿಗೆ ಹೋಗ್ರಿ. ಇಲ್ಲಿ ಮತ್ತೊಮ್ಮೆ ಚೂಸ್ ಫೋಟೋ, ಗ್ಯಾಲರಿಗೆ ಹೋಗ್ರಿ, ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಫೋಟೋ ಸೆಲೆಕ್ಟ್ ಮಾಡಿ ಏನು ಚೇಂಜಸ್ ಇಲ್ಲ, ಅಲ್ಲಿ ಕ್ವಾಲಿಟಿ ಆಫ್ ಇರ್ತದೆ, 45 KB ಟೈಪ್ ಮಾಡಿದ್ದಿರ್ತದೆ. ನೆಕ್ಸ್ಟ್ ಮತ್ತೆ ಕಾಂಪ್ರೆಸ್, ಮತ್ತೆ ಇದು 44.05 KB ಆಯ್ತು. ಈಗೇನಾಯ್ತು, ಫೋಟೋ ಮತ್ತು ಸಿಗ್ನೇಚರ್ ರೆಡ್ಯೂಸ್ ಆಯ್ತು. ಗ್ಯಾಲರಿಗೆ ಹೋಗಿ ಅದೊಂದು ಸ್ವಲ್ಪ ರಿನೇಮ್ ಮಾಡಮ್ ಸ್ನೇಹಿತರೆ. ಅವು ಕ್ಯೂ ರೆಡ್ಯೂಸ್ ಲೈಟ್ ಅಂತ ಬಂದಿರ್ತದೆ. ಇನ್ನೂ ಒಂದು ನೋಡಿ, ರಿನೇಮ್ ಮಾಡ್ಬೇಕಂದ್ರೆ ಎಲ್ಲಿ ರಿನೇಮ್ ಮಾಡ್ತೀರಿ, ರೀಸೈಜ್ ಆಗಿದ್ದು ಇದು ಮತ್ತೆ ನೀವು ಕ್ಯಾಮ್ರಾದಾಗ ಹೋಗಿ ರಿನೇಮ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಆಲ್ಬಮ್ ಒಳಗೆ ಫುಲ್ ಲಾಸ್ಟಿಗೆ ಅದರ್ ಆಲ್ಬಮ್ಸ್ ಅಂತ ಬರ್ತದ, ಅಲ್ಲಿ ಕ್ಯೂ ರೆಡ್ಯೂಸ್ದೆ ಒಂದು ಫೋಲ್ಡರ್ ಆಗಿರ್ತೈತಿ, ತೋರಿಸ್ತೀನಿ ನೋಡ್ರಿ ನಾನು. ಇಲ್ಲಿ ನೋಡ್ರಿ, ಕ್ಯೂ ರೆಡ್ಯೂಸ್ ಲೈಟ್ದೆ ಒಂದು ಫೋಲ್ಡರ್ ಆಗ್ಯದ ನೋಡ್ರಿ ಸ್ನೇಹಿತರೆ. ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಫೋಟೋ ಅಂತನಪ್ಪ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮೂರು ಡಾಟ್ ಅದಾವಲ್ಲ, ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ರಿನೇಮ್ ಅಂತ ಬರ್ತದೆ ನೋಡ್ರಿ ಸ್ನೇಹಿತರೆ. ಇಲ್ಲಿ ಇಲ್ಲಿ ರಿನೇಮ್ ಐತಲ್ಲ, ಈ ರಿನೇಮ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಜಸ್ಟ್ ನೀವು ಫೋಟೋ ಅಂತ ಟೈಪ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇದು ರಿನೇಮ್ ಆಯ್ತು. ಅದೇ ರೀತಿ ಸಿಗ್ನೇಚರ್ ಕೂಡ ರಿನೇಮ್ ಮಾಡ್ಕೊಡ್ರಿ ಸ್ನೇಹಿತರೆ. ಈಗ ಮತ್ತೆ ಸೀದಾ ಗೂಗಲ್ ಕ್ರೋಮಿಗೆ ಬರ್ರಿ. ಈಗ ಮತ್ತೊಮ್ಮೆ ಚೂಸ್ ಫೋಟೋ ಅಂತ ಐತಲ್ಲ, ಚೂಸ್ ಫೈಲ್ಸ್ ಅಂತಿದೆಯಲ್ಲ, ಈ ಚೂಸ್ ಫೈಲ್ಸ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಡ್ರಿ. ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಫೋಟೋಸ್ ಅಂತ ಬಂದೈತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಲ್ಲಿ ನಿಮ್ದು ಫೋಟೋ ಅಪ್ಲೋಡ್ ಆಯ್ತು. ಇಲ್ಲಿ ಸೇಮ್ ಮತ್ತೊಮ್ಮೆ ಇಲ್ಲಿ ಚೆಕ್ ಬಾಕ್ಸ್ ಅಂತ ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಿರ್ತದೆ ನೋಡ್ರಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು, ಟಿಕ್ ಮಾಡಬೇಕು ಇದಕ್ಕೆ. ಯಾವ ರೀತಿ ನೋಡ್ರಿಗ, ಈ ಥರ ಟಿಕ್ ಮಾಡ್ಕೊಡ್ರಿ, ಈ ಥರ ಟಿಕ್ ಆಯ್ತಾ. ನೆಕ್ಸ್ಟ್ ಬರ್ರಿ ಸಿಗ್ನೇಚರ್, ಅಪ್ಲಿಕೆಂಟ್ ಸಿಗ್ನೇಚರ್ಗೆ ಮತ್ತೊಮ್ಮೆ ಸೇಮ್ ಇಲ್ಲಿ ಚೂಸ್ ಫೈಲ್ ಇದೆಲ್ಲ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಫೈಲ್ ಅಂತ ಕಾಣ್ತಿದ್ದಿಲ್ಲ, ಈ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ರೀಸೆಂಟಾಗಿ ಇಲ್ಲಿ ಸಿಗ್ನೇಚರ್ ಅಂತ ರಿನೇಮ್ ಮಾಡಿನಲ್ಲ, ಈ ಸಿಗ್ನೇಚರ್ ಮೇಲೆ
ಸೆಲೆಕ್ಟ್ ಮಾಡ್ಕೊಡ್ರಿ, ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಅಂತಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಅಪ್ಲೋಡ್ ಅಂತಿದೆಯಲ್ಲ, ಈ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ ಪಕ್ಕದಾಗ ಇಲ್ಲಿ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಯ್ತು ಸ್ನೇಹಿತರೆ, ಇಲ್ಲಿ ಕಾಣ್ತಿದೆ ನೋಡ್ರಿ ಸಿಗ್ನೇಚರ್ ಅಪ್ಲೋಡ್ ಆಯ್ತು. ಈಗ ನೆಕ್ಸ್ಟ್ ಅದೇ ಸೇಮ್ ಮತ್ತೆ ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಅಂತ ಐತೆ ನೋಡಿ ಆಪ್ಷನ್ ಸ್ನೇಹಿತರೆ, ಅದು ಕೆಳಗಡೆನೆ ಈ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಪ್ರತಿಯೊಂದನ್ನು ಈ ಥರ ಪ್ರಿವ್ಯೂ ಕಾಣ್ತಿದೆ, ನಿಮ್ಮದು ಫೋಟೋ ಸಮೇತ ಪ್ರಿವ್ಯೂ ಕಾಣ್ತಿರ್ತದೆ. ಪ್ರತಿಯೊಂದನ್ನು ಚೆಕ್ ಮಾಡ್ಕೊಡ್ರಿ, ಮತ್ತೊಮ್ಮೆ ಇನ್ಫಾರ್ಮೇಶನ್ ಚೆಕ್ ಮಾಡ್ಕೊಂಡು ಸಬ್ಮಿಟ್. ಇಲ್ಲಿ ಇಲ್ಲೊಂದು ಬಾಕ್ಸ್ ಐತಿ ನೋಡ್ರಿ, ಚೆಕ್ ಬಾಕ್ಸ್ ಮತ್ತೊಂದು ಇಲ್ಲಿ ಮೂಲ್ಯಾಗ. ಇಲ್ಲಿ ಜೂಮ್ ಮಾಡ್ತೀನಿ, ಈಗ ಇಲ್ಲಿದೆಯಲ್ಲ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಅಂತ ಐತಿ, ಇಲ್ಲಿ ಇನ್ಫಾರ್ಮೇಶನ್ ಏನಾದ್ರು ತಪ್ಪಿತ್ತಂದ್ರೆ ಮತ್ತೊಮ್ಮೆ ಎಡಿಟ್ ಮಾಡ್ಬೋದು. ಇದು ಫೈನಲ್ ಅವಕಾಶ ನಿಮಗೆ, ಇದು ಕೊನೆಯ ಅವಕಾಶ. ಈಗ ಏನಾದರೂ ಪ್ರಿವ್ಯೂ ಮಾಡಿದ್ಮೇಲೆ ಪ್ರತಿಯೊಂದನ್ನು ಚೆಕ್ ಮಾಡಿರಿ, ಇನ್ಫಾರ್ಮೇಶನ್ ಫಿಲ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಕರೆಕ್ಟ್ ಇತ್ತಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಫಿಲ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್, ತುಂಬಿರ್ತಕ್ಕಂಥ ಇನ್ಫಾರ್ಮೇಶನ್ ಒಳಗೆ ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ಮತ್ತೊಮ್ಮೆ ಎಡಿಟ್ ಮಾಡಿ ಮತ್ತೊಮ್ಮೆ ಕರೆಕ್ಟಾಗಿ ಫಿಲ್ ಮಾಡಿ, ಸೇಮ್ ಪ್ರೊಸೀಜರ್ ಏನು ಇಂದು ಫಾಲೋ ಮಾಡಿ ಹೇಳಿನಲ್ಲ ಅದನ್ನು ಫಾಲೋ ಮಾಡಿ ಇಲ್ಲಿ ತನಕ ಬರೋದು. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಓಕೆ ಅಂತ ಕೊಡೋದು. ಓಕೆ ಅಂತ ಕೊಟ್ಟ ಮೇಲೆ ನಮ್ದು ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಆಗಿ ಸಬ್ಮಿಟ್ ಆಯಿತು. ಇದ್ರದ್ದು ಅಪ್ಲಿಕೇಶನ್ ನಂಬರ್ ಇಲ್ಲ ಐತೆ ನೋಡ್ರಿ, ಈ ಅಪ್ಲಿಕೇಶನ್ ನಂಬರ್ ನಿಮ್ದು ಮೊಬೈಲ್ ನಂಬರ್ಗೆ ಬಂದಿರ್ತದೆ, ಮೊಬೈಲ್ ನಂಬರ್ಗೆ ಮೆಸೇಜ್ ಮೂಲಕ ಈ ಅಪ್ಲಿಕೇಶನ್ ನಂಬರ್ ಬಂದಿರ್ತದೆ, ನೆನ್ಪಿಟ್ಕೊಳ್ಬೇಕು. ಆಮೇಲೆ ಲಾಸ್ಟಿಗೆ ಇಲ್ಲಿ ಹೋದ್ರೆ ಇಲ್ಲಿ ಲಾಸ್ಟಿಗೆ ಮೇಲೆ ತೊಂದ್ರೆ ಇಲ್ಲಿ ಪ್ರಿಂಟ್ ಅಂತ ಐತೆ, ಅಪ್ಲಿಕೇಶನ್ದು ಪ್ರಿಂಟ್. ಈಗ ನಿಮ್ದು ಮೊಬೈಲ್ ಇಂದ ಆಗ್ತಾ ಇರೋದ್ರಿಂದ ಈ ಪ್ರಿಂಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ಲೋಸ್ ಮಾಡ್ಕೊಡ್ರಿ. ಇಲ್ಲಿ ಕ್ಲೋಸ್ ಅಂತ ಆಪ್ಷನ್ ಇದೆಯಾ, ಈ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತೂ ಮುಗಿತು. ನೆಕ್ಸ್ಟ್ ಏನು ಪೇಮೆಂಟ್ ತುಂಬಬೇಕಲ್ಲ, ಇಲ್ಲಿ ಮೇಕ್ ಪೇಮೆಂಟ್ ಅಂತ ಎರಡನೇ ಆಪ್ಷನ್ ಐತೆ ನೋಡಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಮೇಕ್ ಪೇಮೆಂಟ್, ಈ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಗೈಡ್ಲೈನ್ಸ್ ಎಲ್ಲ ಬರ್ತದೆ. ಗೈಡ್ಲೈನ್ಸ್ ಬಂದಮೇಲೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗ್ತದೆ. ಇಲ್ಲಿ ಐತೆ ನೋಡ್ರಿ, ಇದು ಅಪ್ಲಿಕೇಶನ್ ನಂಬರ್ ಈ ಬಾಕ್ಸ್ನೊಳಗೆ ಹಾಕಬೇಕಾಗ್ತದೆ. ಈ ಬಾಕ್ಸ್ ಒಳಗೆ ಅಪ್ಲಿಕೇಶನ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಟೆಕ್ಸ್ಟ್ ಕಾಣ್ತದಲ್ಲ, ಆ ಟೆಕ್ಸ್ಟನ್ನು ಈ ಬಾಕ್ಸ್ನಾಗ ತುಂಬಿ ಗೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಏನು ಕೆಳಗಡೆ ಒಂದು ನನಗೆ ರೆಡ್ ಮಾರ್ಕ್ ಬಂತು. ಇಲ್ಲಿ ಇಲ್ಲಿ ಏನು ಬಂತಂದ್ರೆ ಯುವರ್ ಕ್ಯಾಂಡಿಡೇಷನ್ ಆಫ್ ಅಪ್ಲಿಕೇಶನ್ ನಂಬರ್ ಹ್ಯಾವ್ ಬಿನ್ ಫೀ ಎಕ್ಸೆಂಪ್ಟೆಡ್ ಅಂತ ಬಂತು. ಅಂದ್ರೆ ನಾನು ಕ್ಯಾಟಗರಿ ಒಂದು ಅಂತ ಹಾಕಿದ್ದೆ, ನಿಮಗೆ ಪ್ರತಿಯೊಂದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಕ್ಯಾಟಗರಿ ಒಂದು ಅಂತ ಹಾಕಿದ್ದೆ ನಾ, ಅದಕ್ಕಾಗಿ ಅಪ್ಲಿಕೇಶನ್ ಫೀ ಎಕ್ಸೆಂಪ್ಷನ್ ಅದ. ಅದಕ್ಕೆ ಕ್ಯಾಟಗರಿ ಅವರಿಗೆ, ಕ್ಯಾಟಗರಿ ಒನ್ ಅವ್ರಿಗೆ ಏನೈತಿಲ್ಲ, ಕ್ಯಾಟಗರಿ ಒಂದು ಅಂತ ಹಾಕಿದ್ದೆ ನಾನು. ಕ್ಯಾಟಗರಿ ಒನ್ ಅವ್ರಿಗೆ ಏನಿದಿಲ್ಲ ಅಪ್ಲಿಕೇಶನ್ ಫೀ ಇರಂಗಿಲ್ಲ, ಅದಕ್ಕಾಗಿ ಇಲ್ಲಿ ಫೀ ಎಕ್ಸೆಂಪ್ಷನ್ ಅಂತ ಬಂದಿದೆ. ಇನ್ ಕೇಸ್ ಅಲ್ಲೊಂದು ಪಿ ಡಿ ಎಫ್ ಐತೆ, ಅದು ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಪೇಮೆಂಟ್ ಮಾಡ್ಬೇಕಂತ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಈ ಥರ ಬರ್ತದಲ್ಲ, ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇರ್ತದ, ಈ ಮೇಕ್ ಪೇಮೆಂಟ್ ಆಪ್ಷನ್ ಮೇಲೆ ಅಂತೂ ಕ್ಲಿಕ್ ಮಾಡಿರಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರು, ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೂಡ ಕಾಣುತ್ತದನ್ನ ಹಾಕಿ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿರಿ. ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಕೆ ಅಂತ ಪಾಪಪ್ ಬರ್ತದ, ಓಕೆ ಅಂತ ಕ್ಲಿಕ್ ಮಾಡ್ಕೊಡ್ರಿ. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಲಿಂಕ್ ಬರ್ತದ, ಇಲ್ಲಿ ಇಲ್ಲಿ ಲಿಂಕ್ ಬರ್ತದೆ ಈ ಥರ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರ್ತದ, ಇಲ್ಲೊಂದು ಓಕೆ ಕೊಟ್ಟು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗ್ತದ. ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್ ಹಾಕ್ರಿ, ಆಮೇಲೆ ಮತ್ತೊಮ್ಮೆ ಅಪ್ಲಿಕೇಶನ್ ನಂಬರ್ ರೀ ಎಂಟರ್ ಮಾಡ್ರಿ, ನಿಮ್ದು ಹೆಸರು ಬರೀರಿ. ಇಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಈ ಬಾಕ್ಸ್ನಾಗ. ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ಯಾವ್ದು ಹಾಕಿರಲ್ಲ ಮೊಬೈಲ್ ನಂಬರ್ ಹಾಕ್ರಿ. ಇಲ್ಲಿ ಅಪ್ಲಿಕೇಶನ್ ಫೀಯನ್ನು ಫಿಲ್ ಮಾಡಬೇಕಾಗ್ತದೆ. ಜನರಲ್ ಕ್ಯಾಟಗರಿ ಅವರಿದ್ರೆ ಅಂತಂದ್ರೆ 300 ರೂಪಾಯಿ ಅಂತ ತುಂಬ್ರಿ. ಆಮೇಲೆ ಕ್ಯಾಟಗರಿ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿದ್ರೆ ಅಂತಂದ್ರೆ 150 ರೂಪಾಯಿ ತುಂಬ್ರಿ ಸ್ನೇಹಿತರೆ. ಇದೇ ಟೈಪ್ ಕೆಳಗಡೆನು ತುಂಬೋದಿರ್ತದೆ. ತುಂಬಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರ್ತದೆ, ನೀವು ಹಾಕಿರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಯ್ತೋ ಏನಿಲ್ಲ ಅಂತ ಕೇಳ್ತದೆ. ಇನ್ ಕೇಸ್ ಹಾಕಿರ್ತಕ್ಕಂಥ ಇನ್ಫಾರ್ಮೇಶನ್ ಕರೆಕ್ಟ್ ಇತ್ತಂದ್ರೆ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಲ್ಲಿ ಒಂದೇ ಸತಿ ತೋರಿಸ್ಯಾರ ಇಲ್ಲಿ PDF-ನಾಗ. ಇದೇ ರೀತಿದು ಅಪ್ಲಿಕೇಶನ್ ನಂಬರು ಆಮೇಲೆ ಮೊಬೈಲ್ ನಂಬರು ಇಲ್ಲೆಲ್ಲ ಕೆಳಗಡೆನೇ ಬರ್ತದೆ ಹಾಕೋದು. ಇಲ್ಲಿ ಕೆಳಗಡೆನೂ ಎರಡು ಟೈಮ್ ಹಾಕೋದಿರ್ತದೆ, ನೇಮು ಆಮೇಲೆ ತಂದೆ ಎಲ್ಲ ಡೀಟೇಲ್ಸ್ ಹಾಕೋದಿರ್ತದೆ. ಅದನ್ನು ಧ್ಯಾನದಾಗ ಇಟ್ಕೊರಿ. ಇದರ ಒಂದೇ ಸತಿ ತೋರಿಸ್ಯಾರ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ತಕ್ಕ ಬರ್ತೀರಿ ನೀವು, ಕೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿರಿ, ಇಲ್ಲಿ ತಕ್ಕ ಅಂತೂ ಬರ್ತೀರಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಮೇನ್ ಇಂಪಾರ್ಟೆಂಟ್ ಇರೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ್ ಬ್ಯಾಂಕಿಂಗ್ ಕಾರ್ಡ್. ಇದೇನು ನೆಟ್ ಬ್ಯಾಂಕಿಂಗ್ ಇದ್ದವ್ರಿಗಿದು. ಈಗ ಕಾರ್ಡ್ ಪೇಮೆಂಟ್ ನಮ್ಮ ಕಡೆ ನೆಟ್ ಬ್ಯಾಂಕಿಂಗ್ ಇಲ್ಲ, ಡೆಬಿಟ್ ಕಾರ್ಡ್ ಅದಾವ ಅಂತಂದ್ರೆ ಇಲ್ಲಿ ಡೆಬಿಟ್ ಕಾರ್ಡ್ದವ್ರಿಗೆ. ಇಲ್ಲಿ
ಇಲ್ಲಿ ರೂಪೇ ಡೆಬಿಟ್ ಕಾರ್ಡ್ ಆಮೇಲೆ ಕ್ರೆಡಿಟ್ ಕಾರ್ಡ್ ಪ್ರಿಪೇರ್ಡ್ ಕಾರ್ಡ್ ಆಮೇಲೆ ಫಾರಿನ್ ಕಾರ್ಡ್ ಅಂತ ಇಷ್ಟು ಟೈಪ್ ಅದಾವ ಡೆಬಿಟ್ ಕಾರ್ಡ್ ರೂಪೇ ಡೆಬಿಟ್ ಕಾರ್ಡ್ ಇತ್ತಪ್ಪ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಡ್ರಿ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಐತೆ ನೋಡ್ರಿ ಈ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡಿಟೇಲ್ಸ್ ಬರ್ತದ ಅಲ್ಲಿ ಏನು ಕೇಳ್ತಾನ ಕಾರ್ಡ್ ನಂಬರ್ ಕೇಳ್ತಾನ ಆಮೇಲೆ ಕಾರ್ಡ್ ಹೋಲ್ಡರ್ ನೇಮ್ ಕೇಳ್ತಾನ ಆಮೇಲೆ ಎಕ್ಸ್ಪೈರ್ ಯಾವಾಗ ಡೇಟ್ ಕಾರ್ಡ್ ಎಕ್ಸ್ಪೈರ್ ಆಗ್ತದ ಅಂತ ಕೇಳ್ತಾನ ಆಮೇಲೆ ಬ್ಯಾಕ್ ಸೈಡ್ ಇಂದ ಮೂರು ಸಿ ವಿ ಬಿ ಕೋಡ್ ಕೇಳ್ತಾನ ಇದಿಷ್ಟು ಕೇಳಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಕ್ ಹೇಳ್ತಾನವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ ಮೊಬೈಲ್ ನಂಬರ್ ನಿಮ್ದಂತಂದ್ರೇನು ಕಾರ್ಡ್ ಯಾರ್ದು ತಗೊಂಡಿರಲ್ಲ ಕಾರ್ಡ್ ಪೇಮೆಂಟ್ ಮಾಡ್ಬೇಕಾದ್ರೆ ನಿಮ್ದೇ ಇರ್ಬೇಕಂತೇನಿಲ್ಲ ಯಾರ್ದು ಕಾರ್ಡ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು ಕಾರ್ಡ್ ಯಾರ್ದ ಐತಲ್ಲ ಅವ್ರದ್ದು ಬ್ಯಾಂಕ್ ಅಕೌಂಟ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರ್ತದ ಆ ಒ ಟಿ ಪಿ ಅನ್ನ ಅಲ್ಲಿ ಒಂದು ಒ ಟಿ ಪಿ ಕೇಳ್ತಾನ ಆ ಬಾಕ್ಸ್ ನಾಗ ಫಿಲ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಏನಪ್ಪಾ ಅಂತಂದ್ರೆ ನಿಮ್ದು ಪೇಜ್ ಪೇಮೆಂಟ್ ಆಗಿದ್ದು ಪ್ರೂಫ್ ಬರ್ತದ ಈ ತರ ಬಂದದ್ದು ಇಲ್ಲಿ ಕ್ಲಿಕ್ ಹಿಯರ್ ಟು ಸೇವ್ ದ ಅಕ್ನಾಲೆಜ್ಮೆಂಟ್ ಫಾರ್ಮ್ ಅಂತ ಐತಿಲ್ಲ ಅದನ್ನ ಸೇವ್ ಮಾಡ್ಕೊಳ್ರಿ ನೆಕ್ಸ್ಟ್ ಪೇಮೆಂಟ್ ಅಪ್ಲೋಡ್ ಮಾಡೋದು ಬರ್ತದ ಫೀ ಅನ್ನ ಅಪ್ಲೋಡ್ ಮಾಡೋದು ಬರ್ತದ ಅಲ್ಲಿ ಫೀ ಅಪ್ಲೋಡ್ ಮಾಡೋದು ಆಪ್ಷನ್ ಐತಿ ಸ್ನೇಹಿತರೆ ಆ ಫೀದ ಅಪ್ಲೋಡ್ ಮಾಡೋದು ಇಲ್ಲಿ ಕಾಣ್ತದೆ ನೋಡ್ರಿ ಈ ತರ ನಿಮ್ದು ಫಸ್ಟಿಗೆ ವೆಬ್ಸೈಟ್ ಕಾಣ್ತಿರ್ತದೆ ಈ ತರ ಕಾಣಿದ ಮೇಲೆ ನೆಕ್ಸ್ಟ್ ಹಿಂಗ ಕೆಳಗಡೆ ಬಂದ್ರೆ ಯಾವುದಕ್ಕೆ ಪೋಸ್ಟ್ಗೆ ಹಾಕ್ತಿರಲ್ಲ ಆ ಪೋಸ್ಟಿನಾಗ ಕ್ಲಿಕ್ ಮಾಡಿ ಇಲ್ಲಿ ಪ್ಯೂನ್ ಐತಿ ಪ್ಯೂನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟಿಗೆ ಇಲ್ಲಿ ಸ್ಟಾರ್ಟ್ ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರ್ತದ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರ್ತದ ಮೂರನೇದು ಅಪ್ಲಿಕೇಶನ್ ಫೀ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇರ್ತದ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಇಲ್ಲಿ ಓಕೆ ಅಂತ ಟೈಪ್ ಮಾಡ್ಕೊಡ್ರಿ ಓಕೆ ಅಂತ ಟೈಪ್ ಮಾಡಿದ ಮೇಲೆ ನಿಮ್ದು ಸೇಮ್ ಅಪ್ಲಿಕೇಶನ್ ನಂಬರ್ ಹಾಕ್ರಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಈ ತರ ಪೇಜ್ ಓಪನ್ ಆದಾಗ ಇಲ್ಲಿ ಮತ್ತೊಮ್ಮೆ ನಿಮ್ದು ಅಪ್ಲಿಕೇಶನ್ ನಂಬರ್ ಹಾಕ್ರಿ ನಿಮ್ದು ಹೆಸರು ಏನಿತ್ತು ಹಾಕ್ರಿ ಆಮೇಲೆ ಎಸ್ ಬಿ ಐ ರೆಫರೆನ್ಸ್ ನಂಬರ್ ಏನಿತ್ತಲ್ಲ ಅಲ್ಲಿ ನಿಮ್ದು ಅಪ್ಲಿಕೇಶನ್ ಫೀ ರಿಸಿಪ್ಟ್ ಏನು ಡೌನ್ಲೋಡ್ ಮಾಡ್ಕೊಂಡ್ರಲ್ಲ ಆ ಡೌನ್ಲೋಡ್ ಮಾಡಿದ್ದನ್ನ ಅದ್ರಾಗ ಎಸ್ ಬಿ ಐ ಕಲೆಕ್ಟಿವ್ ರೆಫರೆನ್ಸ್ ನಂಬರ್ ಅಂತ ಇರ್ತದ ಆ ನಂಬರ್ ಅನ್ನ ಇಲ್ಲಿ ಹಾಕ್ರಿ ಯಾವಾಗ ನೀವು ಪೇಮೆಂಟ್ ಮಾಡಿರಿ ಅಂತ ಅನ್ನೋದು ಟ್ರಾನ್ಸಾಕ್ಷನ್ ಡೇಟ್ ಹಾಕ್ರಿ ಇಲ್ಲಿ ಅಪ್ಲಿಕೇಶನ್ ಫೀ ಎಷ್ಟು ತುಂಬಿರಿ ಅನ್ನೋದ್ ಮೇಲೆ ಇಲ್ಲಿ ಫಿಲ್ ಮಾಡ್ರಿ ಇಲ್ಲಿ ಒಂದು ಟೆಕ್ಸ್ಟ್ ಕಾಣ್ತಿರ್ತದ ಆ ಟೆಕ್ಸ್ಟ್ ಅನ್ನ ಈ ಬಾಕ್ಸ್ ನಾಗ ತುಂಬಿಗೇಸಿಂದ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬರ್ತದ ಫೀ ರಿಸಿಟ್ ಒಳಗೆ ಇಲ್ಲಿ ಬ್ರೌಸ್ ಅಂತ ಇರ್ತದ ಬ್ರೌಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೀ ರಿಸಿಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಅಂತ ಐತೆ ನೋಡಿ ಸ್ನೇಹಿತರೆ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಅನ್ನ ಮಾಡ್ಬೇಕು ಇನ್ನ ಒಂದ್ ಏನಂದ್ರೆ ಫೀ ರಿಸಿಟ್ ಆಗ್ಲೇ ಹೇಳಿದನಲ್ಲ ಜೆ ಪಿ ಜಿ ಫಾರ್ಮೆಟ್ ನಾಗ ಇರಬಾರ್ದು ಪಿ ಡಿ ಎಫ್ ಫಾರ್ಮೆಟ್ ನಾಗ ಇರ್ಬೇಕು ಫೀ ರಿಸಿಟ್ ಅನ್ನ ಪಿ ಡಿ ಎಫ್ ಫಾರ್ಮೆಟ್ ನಾಗ ಇರ್ಬೇಕಾಗ್ತದ ಅದ್ರದ್ ಸೈಜ್ 500 ಕೆ ಬಿ ಕಿಂತ ಒಳಗಡೆನೆ ಇರ್ಬೇಕು ಅಷ್ಟಿದ್ರೆ ಮಾತ್ರ ಫೀ ರಿಸಿಪ್ಟ್ ಅಪ್ಲೋಡ್ ಆಗ್ತದೆ ಇಲ್ಲ ಅಂತಂದ್ರೆ ಇಲ್ಲ ಇದು ಅಪ್ಲೋಡ್ ಮಾಡ್ಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತದ ಆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋ ಸ್ನೇಹಿತರೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪಿ ಡಿ ಎಫ್ ದ ವ್ಯೂ ಮಾಡಬಹುದು ಅಪ್ಲೋಡ್ ಸ್ಟೇಟಸ್ ಗೊತ್ತಾಗ್ತದೆ ಇಲ್ಲಿ ಇಲ್ಲಿ ವ್ಯೂ ಪಿ ಡಿ ಎಫ್ ಅಂತ ಮಾಡಿದ್ರೆ ಅಲ್ಲಿ ನಿಮ್ದು ಪಿ ಡಿ ಎಫ್ ನಿಮ್ದು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಬರ್ಬೇಕು ಅಲ್ಲಿಗೆ ಹಂಗಂದ್ರೆ ನಿಮ್ದು ಅಪ್ಲಿಕೇಶನ್ ಹಾಕಿದಂಗ್ ಇಲ್ಲ ಅಂತಂದ್ರೆ ಸ್ನೇಹಿತರೆ ನಿಮ್ದು ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಅಂದಂಗ ಇನ್ನ ಅದು ಪಿ ಡಿ ಎಫ್ ನಾಗ ಹೆಂಗ್ ಮಾಡ್ಬೇಕು ಅಂತ ಈಗ ಬಹಳಷ್ಟು ಏನಪ್ಪಾ ಅಂದ್ರೆ ಆಪ್ ಅದಾವ ಕ್ಯಾಮ್ ಸ್ಕ್ಯಾನರ್ ಐತಿ ಆ ಕ್ಯಾಮ್ ಸ್ಕ್ಯಾನರ್ ಟೈಪ್ ಬಹಳಷ್ಟು ಆ್ಯಪ್ಗಳದಾವ ಜಸ್ಟ್ ಆ ಆ್ಯಪ್ ನಾಗ ಹೋಗಿಸಿಂದ ಫೋಟೋ ತೆಗೆದು ಶೇರ್ ಮಾಡ್ಬೇಕು ಒಂದು ಯಾರಿಗಾರ ವಾಟ್ಸ್ಆಪ್ಗೆ ಪಿ ಡಿ ಎಫ್ ನಾಗ ಎಕ್ಸ್ಪೋರ್ಟ್ ಮಾಡಿದ್ರೆ ಪಿ ಡಿ ಎಫ್ ನಾಗ ಆಗ್ತದೆ ಅದ್ರಾಗ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲಿ ಇದು ಗೊತ್ತಿರ್ತಂತ ಅನ್ಕೋತೀನಿ ಪೇಮೆಂಟ್ ಕನ್ಫರ್ಮೇಶನ್ ಮಾಡೋದು ಅಂದ್ರೆ ನಿಮ್ದು ಪೇಮೆಂಟ್ ಆಗೈತು ನಿಲ್ಲೋ ಅಂತ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಮಾಡೋದು ಇದು ಲಾಸ್ಟ್ ಸ್ಟೇಷನ್ ಇದ್ರೆ ಇದೆಲ್ಲ ಮಾಡ್ಲೇಬೇಕಿದು ಇಲ್ಲಿ ಏನಪ್ಪಾ ಅಂದ್ರೆ ಈ ತರ ಅಂತೂ ಕಾಣೆ ಕಾಣ್ತದ ಈ ತರ ಕಾಣ್ಮೇಲೆ ಇದು ಅಂತೂ ಲಾಸ್ಟಿಗೆ ಇರ್ತದ ಆಪ್ಷನ್ ಪೇಮೆಂಟ್ ಕನ್ಫರ್ಮೇಶನ್ ಪೇಮೆಂಟ್ ಕನ್ಫರ್ಮೇಶನ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಓಕೆ ಅಂತ ಇರ್ತದ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಈ ತರ ಪೇಜ್ ಓಪನ್ ಆಗ್ತದ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ ಇದು ಎರಡನೇ ಆಪ್ಷನ್ ಇದಲ್ಲ ಇಲ್ಲಿ ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತ ಇರ್ತದ ಆ ಆನ್ಲೈನ್ ರಿಕ್ರೂಟ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದನೇದಂತೂ ಟಿಕ್ ಮಾಡ್ಕೊಳ್ಕೋಬಾರ್ದು ನೀವು ಎರಡನೇ ಟಿಕ್ ಮಾಡ್ಕೊಡ್ರಿ ಎರಡನೇ ಟಿಕ್ ಮಾಡ್ಕೊಂಡು ಇಲ್ಲಿ ಕೇಳ್ತಾನ ಫಸ್ಟ್ ಇಂದ ಡಿ ಯು ರೆಫರೆನ್ಸ್ ನಂಬರ್ ಅಂತ ನೀವು ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಫೀ ತುಂಬಿರ್ತಿರಲ್ಲ ತುಂಬಿದ ಮೇಲೆ ನಿಮ್ಗೆ ಒಂದು ಫೀ ರಿಸಿಟ್ ಬಂದಿರ್ತಲ್ಲ ಅದ್ರಾಗ ಇರ್ತೈತಿ ಎಸ್ ಬಿ ಐ ರೆಫರೆನ್ಸ್ ನಂಬರ್ ಆ ಎಸ್ ಬಿ ಐ ರೆಫರೆನ್ಸ್ ನಂಬರ್ ಇಲ್ಲಿ ತುಂಬ್ರಿ ಒಂದನೇದ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ರಿ ಇಲ್ಲಾಂದ್ರೆ ಮೊಬೈಲ್ ನಂಬರ್ ಹಾಕ್ರಿ ಎರಡರ ಒಂದ್ ಹಾಕಿ ಇಲ್ಲಿ ಕ್ಯಾಪ್ಚ ಕೂಡ ಕಾಣತಕ್ಕಂಥದ್ದನ್ನ ಈ ಬಾಕ್ಸ್ ನಾಗ ಟೈಪ್ ಮಾಡಿ ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹಿಂಗ್ ಎಸ್ ಬಿ ಐದು ನಿಮ್ದು ಡೀಟೇಲ್ಸ್ ತುಂಬಿರ್ತಕ್ಕಂಥ ಡೀಟೇಲ್ಸ್ ಬರ್ತದೆ
ಇದಿಷ್ಟೇನ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಗೆ ಅಂದ್ರೆ ಆ ಹುದ್ದೆಗಳಿಗೆ ಹೆಂಗ್ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಹಂಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.